ಇಲ್ಲಿ ನಮ್ಮ ಒಂದು ಕಡೆ ಸದಾಶಿವ ಶೆಣೈರಿದ್ದಾರೆ, ಅಶೋಕ್ ಕಶ್ಯಪರ್ವರಿದ್ದಾರೆ, ಅವ್ರ ಜೊತೆಯಲ್ಲೂ ಕೂಡ ನಾನು ನಡೆಸಿದ್ದೀನಿ ಅವರ ನೇತೃತ್ವದಲ್ಲಿ. ಅವ್ರಿಗೆ ಹತ್ತಿರದಿಂದ ನೋಡಿದ ಹತ್ತಿರದಿಂದ ಇವರು ಕ್ಯಾಮ್ರಾದಿಂದ ನೀನು ನೋಡಿದ್ದೀನಿ, ಒಂದೊಂದು ಸುಕ್ಕು ನೋಡಿದ್ದೀರಿ ನೀವು. ಹಾಗಾಗಿ ಇವತ್ತು ನಾನು ಪ್ರಾರಂಭದಲ್ಲಿ ಆ್ಯಕ್ಚುಲಿ ಲೇಡೀಸ್ ಫಸ್ಟ್ ಅಂತ ಹೇಳ್ತಾ ಇದ್ದರು ಕೂಡ ಪ್ರಮೇಳಾ ಅವರು ಮತ್ತು ಗಾಯತ್ರಿ ಅವರ ಹೆಸರು ಹೇಳಿ ಲಕ್ಷಂಸಿ ಅಂತ ಹೇಳಿ ಈಗ ಖಂಡಿತವಾಗಿ, ಯಾಕಂದರೆ ನಾನು ಈ ಅಂಥ ಆತ್ಮೀಯ ಒಂದು ಈ ಸಂದರ್ಭದಲ್ಲಿ ವೈಯಕ್ತಿಕ ಆತ್ಮೀಯತೆ ಆಮೇಲೆ ತೋರಿಸೋಣ ಅಂತ. ಒಟ್ಟು ಸುಂದರ ಏನೋ ಹೇಳಿಬಿಟ್ಟ, ನಾನು ಆ ಥರ ಹೇಳಿದರೆ ನಾನು ಮನೆಯಲ್ಲಿ ಏನಾದರೂ ಕಾದಿರ್ತದೆ. ಹೇಳಿ ಎಲ್ಲರೂ ವಾಣಿಜ್ಯ ಮಂಡಳಿ, ಯಾಕಂದರೆ ಮತ್ತೆ ಯಾಕಂದರೆ ಇದು ಅದು ಏನು ಜೋಗಿನೋ ಅಥವಾ ಗಣೇಶ್ ಅವರು ಹೇಳಿದರು, ಅಶ್ವತ್ಥ ಅವ್ರ ಜೊತೆ ಅವರ ಅನುಭವ ಹೇಳಿದರು. ಮತ್ತು ಇದು ವ್ಯಾಪಾರ ಅನ್ನೋ ಒಂದು ಪದವೂ ಬಂತು. ನಾನು ಒಂದು ಸಲ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸ್ಟುಡಿಯೋ ಇಲ್ಲೇ ಮೇಲಿತ್ತು, ಸಂಕೇತ ಸ್ಟುಡಿಯೋ ಇದ್ದಿತ್ತು. ಯಾರೋ ಏನೋ ಬಂದಿದ್ದರು ಸಹಾಯಕ್ಕೆ, ಬಂದಾಗ ಅವರು ಹೇಳಿದರು ನಾನು ಗುಪ್ತ ಅವ್ರಿಗೆ ಒಂದು ಮಾತು ಹೇಳ್ತೀರಾ ಅಂತ. ಅದು ಫಿನಾನ್ಸ್ಗೆ ಸಂಬಂಧಪಟ್ಟಿದ್ದು, ಯಾಕಂದರೆ ನನ್ನ ಅವರ ಜೊತೆ ಆತ್ಮೀಯತೆ ಬೆಳೆದಿತ್ತು. ಯಾಕಂದರೆ ನನಗೆ ಪ್ರೆಸ್ ಕಾನ್ಫರೆನ್ಸ್ ಅವರೇ ಮಾಡಿ ಅದರ ನಂತರ ಎಲ್ಲರೂ ಹಂಸಗೀತೆಗೂ ಅವರೇ ಡಿಸ್ಟ್ರಿಬ್ಯೂಷನಲ್ಲಿ ಸಹಾಯ ಮಾಡಿದವರು. ಆ ರೀತಿ ಆನಂತರ ನಾನು ಹೀಗೆ ಸ್ನೇಹ ಆಯಿತು ಅವ್ರ ಜೊತೆ. ಅವ್ರ ಹತ್ರ ಅವರೇ ಕರ್ಕೊಂಡು ಹೋಗಿದ್ದೆ ಅವರನ್ನು, ಸರ್ ಇವರು ಬಂದಿದ್ದಾರೆ ಇವರಿಗೆ ಸ್ವಲ್ಪ. ಸೊ ಮಾತುಕತೆ ಆಯಿತು ಎಲ್ಲ ವ್ಯಾಪಾರಕ್ಕೆ ಅವರು. ಸೊ ನಾನು ಅಲ್ಲಿ ಇರಲಿಲ್ಲ, ಬಂದೆ ಬಚ್ಚೆ ಬಂದೆ. ಅವರು ಬಂದು ಹೇಳಿದ್ರು ಇಲ್ಲ ಇದು ಇದು ಸ್ವಲ್ಪ ಬಹಳ ರೇಟ್ ಹೈ ಇದೆ. ಸೊ ನಾನು ಮತ್ತೆ ಮತ್ತೆ ಹೇಳಿದೆ ಇರಿ ಅಂತ ಹೇಳಿ ಮತ್ತೆ ಗುಪ್ತ ಅವ್ರ ಹತ್ರ ಹೋಗಿ ಹೇಳಿದೆ. ಗುಪ್ತ ಅವರೇ ಅದು ತುಂಬ ಹೈ ಅಂತೆಲ್ಲ ನೋಡಿ ಅನಂತ, ಅದು ಬೇರೆ ಇದು ಇದು ವ್ಯಾಪಾರ, ಇದಕ್ಕೆ ನೀವು ಬರಬೇಡಿ ಅಂತ. ಹಾಗೆ ವ್ಯಾಪಾರ ವ್ಯವಹಾರ ಅದು ಅದರ ಮಧ್ಯೆ ಕಲೆ, ಅದನ್ನು ಮುನ್ನೋಡಿಸುವಂಥ ಪ್ರತಿಭೆ ಎಲ್ಲರೂ ಇದು. ಇಲ್ಲಿ ನಮ್ಮ ಚಂದ್ರಶೇಖರ್ ಇದ್ದಾರೆ, ಸಮಸ್ ಡಿಸೋದ ಬಣಕಾರ್ ಅವರು, ಜಯರಾಜ್ ಅವರು, ಬಾಮ ಹರೀಶ್ರು ಮತ್ತು ಅವರನ್ನು ಆವಾಗಾವಾಗ ನನಗೆ ಮಾಡ್ತಿದ್ರಲ್ಲ ಹಾಗೆ ಮಾಡೋದಕ್ಕೆ ಸುಂದರ್ ಅವರು ಇದ್ದೇ ಇದ್ದಾರೆ. ಎಲ್ಲೂ ಶುಭವಾಗಲಿ ಅಂತ ಹಾರೈಸಿ ಈ ಒಂದು. ಹೌದು ಆ ಟೈಮಲ್ಲಿ ನಾವು ಆ ಪಿಕ್ಚರ್ನ ಭಾಳಷ್ಟು ವಿಷಯ ಆ ಪಿಕ್ಚರಲ್ಲಿ ನಾವು ನೋಡಿದಾಗ ಇವತ್ತೇನು ಕಾಣಿಸ್ತಾ ಇದ್ರೆ ಅವತ್ತಿನ ದಿವಸದಲ್ಲಿ ಇವಾಗ ಅದೇ ಥರ ನಮಗೆ ಆ ಇಮ್ಯಾಜಿನೇಷನ್ ಅದು ದೈವ ನಿಮ್ಮನ್ನೇ ಕ್ಲಿಯರ್ ಮಾಡ್ತಾ ಇದ್ದೀನಿ. ಅದಕ್ಕೆ ದೈವ ಕೃಪೆ, ಯಾಕಂದ್ರೆ ನನಗೆ ಪ್ರತಿಯೊಂದು ಹಂತ ಹಂತದಲ್ಲಿ ಇವೆಲ್ಲವೂ ಚಿತ್ರಗಳಲ್ಲಿ ನಾನು ಮೊದಲು ವೇಟ್ ಮಾಡೋದು ರಿವ್ಯೂಗಳಿಗೆ. ಯಾಕಂದರೆ ನಮ್ಮ ಈಗ ಚಂದ್ರಶೇಖರ್ ಅವರು ಹೇಳಿದಾಗೆ ಟೀಕೆ ಮಾಡುವವರು ಆ ಟೀಕೆ ಅದೇ ಒಂದು ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಎ ಗೈಡೆನ್ಸ್. ನಮ್ಮಂಥ ನಟರಿಗೆ ಟೀಕೆ ನಾವೆಲ್ಲ ಎಲ್ಲರಿಗೆ ಹೊಗಳಿ ಸಾಮಾನ್ಯವಾಗಿ ಎಲ್ಲರೂ ಅಷ್ಟು ಸೂಕ್ಷ್ಮವಾಗಿ ನೋಡೋದಿಲ್ಲ. ನೋಡುವವರು ಪತ್ರಕರ್ತರು, ಅವರೇನಾದರೂ ತಪ್ಪು ಅಥವಾ ಇದು ಸರಿ ಇಲ್ಲ ಅದು ಸಾಕು ಸ್ವಲ್ಪ ಅಪಸ್ವರ ಇದೆ ಅಥವಾ ಅಂಕು ಇದೆ ಗೊಂಕಿದೆ ಅಂತ ಅಂದಾಗ ಅದು ಪತ್ರಕರ್ತರ ಮಿತ್ರ. ವಿಶೇಷವಾಗಿ ಅನೇಕ ಸಲ ನಮ್ಮ ಗಿರೀಶ್ ನಮ್ಮ ಗಣೇಶ್ ಕಾಸರಗೋಡ ಅವರು ಈ ವಿಡ್ ಮೇಕ್ ಇಟ್ ಅ ಪಾಯಿಂಟ್ ಅನಂತ್ ನೀವು ಇಂಥ ಸಿನಿಮಾ ಮಾಡಬೇಡಿ ಏನು ಭಾಳ ಪ್ರೀತಿಯಿಂದ ಹಕ್ಕಿನಿಂದ ಹೇಳುವಂಥವ್ರು. ಅಂಥವ್ರೆಲ್ಲರ ಜೊತೆ ನಾನು ಬೆಳೆದು ಬಂದಿದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ನೆನೆಸ್ಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಇಂಥ ಒಂದು ಸುಂದರ ಕಾರ್ಯಕ್ರಮ ಏರ್ಪಡಿಸಿ ನಮ್ಮನ್ನು ಕರೆಸಿದ್ದಕ್ಕೆ ಭಾಮ ಹರೀಶ್ ಅವರಿಗೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.